गुरुभ्यो नमः। हरिः ओम्। ज्ञानानन्द घनानन्त तनवे नन्त शक्तये नमो नन्ताभिधानाय रमानाथाय विष्णवे। चित्ते मे पूर्णबोधोऽस्तु, वाचि मे भातु भारती। क्रियासुरगुरवः सर्वे दयां मयि दयालवः। तत्प्रसादात् यथाशक्ति शतार्थस्य निरन्तरं विष्णुनामसहस्रस्य निरुक्तिः सम्प्रकाश्यते। ओं नमो भगवते वासुदेवाय। ओं ओं अक्षराय नमः। ओं ವಿಷ್ಣು ಸಹಸ್ರನಾಮ ಪಠಿಸುವ ಎಲ್ಲ ಭಗವದ್ಭಕ್ತರಿಗೆ ಸ್ವಾಗತ. ಇವತ್ತಿನ ಓಂ ಅಕ್ಷರಾಯ ನಮಃ ಓಂ ಪರಮಾತ್ಮನ ಸಹಸ್ರನಾಮಗಳಲ್ಲಿ ಅಕ್ಷರ ಎಂಬ ನಾಮವು ಉಂಟು. 17ನೆಯ ನಾಮವಾಗಿದೆ. ಇದರ ಅರ್ಥವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ನ ಕ್ಷರತಿ ಇತಿ ಅಕ್ಷರ. ಕ್ಷರ ಅಂದರೆ ನಾಶ. ನ ವಿನಶ್ಯತಿ, ನಾಶ ಹೊಂದದೇ ಇರುವವನು ಯಾವನು ಅವನು ಅಕ್ಷರ. ಪರಮಾತ್ಮನಿಗೆ ಯಾವ ವಿಧದಿಂದಲೂ ನಾಶವಿಲ್ಲ, ಆದ್ದರಿಂದ ಅವನನ್ನು ಅಕ್ಷರ ಎಂಬುದಾಗಿ ಕರೀತದೆ. ಅವನ ಪ್ರತಿಬಿಂಬರಾದ ಜೀವರು ಸಹ ನಿತ್ಯರಾಗಿದ್ದಾರೆ ಅಂತ ಶಾಸ್ತ್ರ ಹೇಳುತ್ತದೆ. ಆದರೆ ಕರ್ಮಾನುಸಾರವಾಗಿ ಏನು ಸ್ಥೂಲ ದೇಹವನ್ನು ಪಡಿತೇವೆ, ಇದಕ್ಕೆ ನಾಶ ಉಂಟು. ಸ್ವರೂಪ ದೇಹಕ್ಕೆ ನಾಶವಿಲ್ಲ, ಪ್ರತಿಬಿಂಬರಾದದ್ದರಿಂದ. ಬಿಂಬ ಪರಮಾತ್ಮ, ಆದ್ದರಿಂದ ಅವನು ಅಕ್ಷರ ಎಂಬುದಾಗಿ ನಾವು ತಿಳಿಬೇಕು. ಹಾಗೆಯೇ ಅಶ್ನುತೆ ವ್ಯಾಪ್ನೋತಿ ಇತಿವ ಅಕ್ಷರ ಎಂಬುದಾಗಿ ಇನ್ನೊಂದು ಅರ್ಥವನ್ನು ಅಕ್ಷರಕ್ಕೆ ತಿಳಿಯಬಹುದು. ಅಶ್ನುತೆ, ಭಗವಂತ ಮುಖ್ಯವಾಗಿ ಭೋಕ್ತ ಪರಮಾತ್ಮನೇ. ಎಲ್ಲ ವಿಧವಾದ ಜೀವರು ಏನೆಲ್ಲ ವಿಷಯಗಳಿಂದ ಸುಖವನ್ನು ಅನುಭವಿಸ್ತಾರೆ, ಭೋಗ ಮಾಡ್ತಾರೆ, ಅದಕ್ಕೆ ಮುಖ್ಯ ಕಾರಣ, ಮುಖ್ಯ ಭೋಕ್ತ ಪರಮಾತ್ಮ. ವ್ಯಾಪ್ತನಾಗಿ, ಇಂದ್ರಿಯಗಳಲ್ಲಿ ವ್ಯಾಪ್ತನಾಗಿ, ಜೀವಸ್ವರೂಪದಲ್ಲಿ ವ್ಯಾಪ್ತನಾಗಿ, ದೇಹದಲ್ಲಿ ವ್ಯಾಪ್ತನಾಗಿ ಭೋಗವನ್ನು ಮಾಡ್ತಾನೆ. ಆದ್ದರಿಂದ ಸ್ವಕೀಯ ಭೋಗವನ್ನು, ಅಪ್ರಾಕೃತ ಭೋಗವನ್ನು ಮಾಡ್ತಾನೆ. ಆದ್ದರಿಂದ ಅವನಿಗೆ ಅಕ್ಷೇಶು ರಮತೆ ಇತಿ ಅಕ್ಷರ. ಅಕ್ಷ ಅಂದರೆ ಇಂದ್ರಿಯಗಳು, ಚಕ್ಷುರಾದಿ ಇಂದ್ರಿಯಗಳಲ್ಲಿ ಇದ್ದು, ಜೀವರ ಇಂದ್ರಿಯಗಳಲ್ಲಿ ಇದ್ದು ಜೀವರಿಗೂ ರಮಿಸ್ತಾ, ತಾನು ತನ್ನ ಸ್ವಕೀಯ ಚಿದ್ರಸವನ್ನು ಅನುಭವಿಸ್ತಾ ರಮಣ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನನ್ನು ಅಕ್ಷರ ಎಂಬುದಾಗಿ ಕರೆದಿದೆ. ಅದೇ ರೀತಿಯಾಗಿ ಕ್ಷೀಕ್ಷಯೇ ಎಂಬುದಾಗಿ ಸಂಸ್ಕೃತದಲ್ಲಿ ಧಾತು ಇದೆ, ಅದರಿಂದ ನಿಷ್ಪನ್ನವಾಗಿದೆ. ಕ್ಷಮ್, ಕ್ಷಮ್ ಅಂದರೆ ನಾಶ. ಆ ತರಹದ ನಾಶವಿಲ್ಲದೇ ಇರುವ ಲೋಕಗಳು ಯಾವುದಾದರೂ ಇದ್ದರೆ ಅದು ಅಕ್ಷ, ವೈಕುಂಠಾದಿ ಮುಕ್ತ ಲೋಕಗಳಿಗೆ ಅಕ್ಷ ಎಂಬುದಾಗಿ ಶಾಸ್ತ್ರ ಕರೆದಿದೆ. ತಾನು ಹೇಗೆ ಅಕ್ಷರನೋ ಹಾಗೆ ತಾನು ವಾಸ ಮಾಡುವ ಹಾಗೂ ಅನಾದಿ ಕಾಲದಿಂದ ಸಾಧನೆಯನ್ನು ಮಾಡಿ ದೇವರ ಸಾಕ್ಷಾತ್ಕಾರವನ್ನು ಪಡೆದು ಅತ್ಯರ್ಥ ಪ್ರಸಾದವನ್ನು ಪಡೆದು ಮುಕ್ತರಾದ ಇನ್ನು ಮುಂದೆ ಸರ್ವಥಾ ಯಾವ ತರಹದ ದುಃಖಾದಿಗಳ ಲವಲೇಶವೂ ಇಲ್ಲದೆ ಇರುವ ತಾಣ, ಮುಕ್ತ ತಾಣ ವೈಕುಂಠ, ಅನಂತಾಸನ, ಶ್ವೇತದ್ವೀಪ ಎಂಬುದಾಗಿ ವೈಕುಂಠಾದಿ ಲೋಕಗಳನ್ನು ಶಾಸ್ತ್ರ ಹೇಳುತ್ತದೆ. ಅದೇ ಅವುಗಳಿಗೆ ಹೆಸರು ಅಕ್ಷ ಎಂಬುದಾಗಿ. ಈ ತರಹದ ವೈಕುಂಠಾದಿ ಅಕ್ಷ ಲೋಕಗಳನ್ನು ತಂದುಕೊಡುವವನು ಪರಮಾತ್ಮ. ಆದ್ದರಿಂದ ರಾತಿ ಇತಿ ಅಕ್ಷರ ಎಂಬುದಾಗಿ ಪರಮಾತ್ಮನನ್ನು ಅಕ್ಷರ ಅಂತ ಕರೀತದೆ. ಅಥವಾ ಮುಕ್ತರೊಂದಿಗೆ ಪೂಜೆಗೊಳ್ತಾ, ಸೇವೆಗೊಳ್ತಾ, ಮುಕ್ತರೊಂದಿಗೆ ಸದಾ ರಮಿಸ್ತಾ ಇರ್ತಾನೆ ವೈಕುಂಠಾದಿ ಲೋಕಗಳಲ್ಲಿ. ಆದ್ದರಿಂದ ಅಕ್ಷರ ಎಂಬುದಾಗಿ ಪರಮಾತ್ಮನನ್ನು ಕರೀತಿದೆ. ಹೀಗೆ ಅಕ್ಷರ ಎಂಬ ನಾಮದ ಅರ್ಥವನ್ನು ನಾವು ತಿಳಿದು ಪರಮಾತ್ಮನ ಆ ಅಕ್ಷರತ್ವವನ್ನು ತಿಳಿತಾ ನಾವು ಅಕ್ಷರರಾಗೋಣ ಅಂತ ಹೇಳ್ತಾ ಓಂ ಅಕ್ಷರಾಯ ನಮಃ. ಓಂ ಶ್ರೀಕೃಷ್ಣಾರ್ಪಣಮಸ್ತು.